ಎಲ್ಲೆಲ್ಲೂ ಬಾದಾಮ್ ಬಾದಾಮ್ ಸೌಂಡು ಬಾದಾಮ್ ಬಾದಾಮ್ ದಾದಾ ಕಾ ಚಹ ಬಾದಾಮ್ ಆಮಾ ಗಾಚೆ ನೈಕ ಬುಬು ಭಜಾ ಬಾದಾಮ್ ಆಮಾ ಗಾಚೆ ಪಾದೆ ಸುದು ಕಾಚಾ ಬಾದಾಮ್ ಎಲ್ಲರನ್ನು ಕುಣಿಸ್ತಿರೋ ಈ ದನಿ ಬಂದಿರೋದು ಎಲ್ಲಿಂದ ಎಲ್ಲೆಲ್ಲೂ ಬಾದಾಮ್ ಬಾದಾಮ್ ದಾದಾ ಕಂಚಾ ಬಾದಾಮ್ ಈ ಸಾಲುಗಳದ್ದೇ ಸೌಂಡು ನಿಜ ಈ ಸಾಲುಗಳು ಎಷ್ಟು ಫೇಮಸ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರ ಮೊಬೈಲ್ ಸಾಮಾಜಿಕ ಜಾಲತಾಣ ಸಮಾರಂಭಗಳು ಹೀಗೆ ಎಲ್ಲೆಂದರಲ್ಲಿ ಈ ಸಾಲಿನದ್ದೇ ಹವ ಈ ಸಾಂಗ್ ಇಷ್ಟೊಂದು ಫೇಮಸ್ ಆಗಿದೆ ಆದ್ರೆ ಇದನ್ನ ಯಾರೋ ಫೇಮಸ್ ಮ್ಯೂಸಿಷಿಯನ್ ಕಂಪೋಸ್ ಮಾಡಿ ದೊಡ್ಡ ಸ್ಟಾರ್ ನಟ ಅಥವಾ ನಟಿ ಆಕ್ಟ್ ಮಾಡಿ ಇಷ್ಟೊಂದು ಫೇಮಸ್ ಆಗಿಲ್ಲ ಬದಲಾಗಿ ಒಬ್ಬ ಗ್ರಾಮೀಣ ಭಾಗದ ವ್ಯಕ್ತಿ ತನ್ನ ವ್ಯಾಪಾರದ ಉದ್ದೇಶಕ್ಕಾಗಿ ಹಾಡುತ್ತಿದ್ದ ಹಾಡು ಈಗ ಜಗತ್ತಿಗೆ ಕೇಳುವಷ್ಟು ಮಟ್ಟಿಗೆ ಪ್ರಸಿದ್ಧಿ ಪಡೆದಿದೆ ರಾನು ಮೊಂಡಲ್ ತರಹ ಈ ವ್ಯಕ್ತಿ ಕೂಡ ಯೂಟ್ಯೂಬ್ ಅಲ್ಲಿ ರಿಮಿಕ್ಸ್ ಹಾಡಿನ ಜೊತೆ ಆಕ್ಟ್ ಕೂಡ ಮಾಡಿರುವುದು ವಿಶೇಷ ನಾವೀಗ ಈತನ ಬಗ್ಗೆ ಹೇಳ್ತೀವಿ ಹೌದು ಸದ್ಯ ವೈರಲ್ ಆಗಿರುವ ಈ ಹಾಡಿನ ಹಿಂದಿರುವ ವ್ಯಕ್ತಿಯ ಹೆಸರು ಭುವನ್ ಬದ್ಯಕರ್ ಈತ ಮೂಲತಃ ಪಶ್ಚಿಮ ಬಂಗಾಳದ ಬೀರ್ಭೂಮ್ನ ಜಿಲ್ಲೆಯ ಲಕ್ಷ್ಮೀನಾರಾಯಣ ತಾಲೂಕಿನ ಕರಲ್ಜುರಿ ಗ್ರಾಮದವರು ವೃತ್ತಿಯಲ್ಲಿ ಕಡಲೆಕಾಯಿ ವ್ಯಾಪಾರಿಯಾಗಿರುವ ಈತನಿಗೆ ಇಬ್ಬರು ಪುತ್ರರು ಹಾಗೇನೆ ಒಬ್ಬಳು ಮಗಳಿದ್ದಾಳೆ ಪ್ರತಿನಿತ್ಯ ಸೈಕಲ್ ತುಳಿದುಕೊಂಡು ದೂರದ ಊರುಗಳಿಗೆ ಕಡಲೆಕಾಯಿ ವ್ಯಾಪಾರ ಮಾಡುತ್ತಾ ತನ್ನ ಹಾಡಿನಿಂದಲೇ ಗ್ರಾಹಕರನ್ನು ಸೆಳೆಯುವುದು ಈತನಿಗೆ ಮಾಮೂಲು ಇದೀಗ ಈತನ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದು ಕಡಲೆಕಾಯಿ ವ್ಯಾಪಾರದಲ್ಲೂ ಹೆಚ್ಚಿನ ಲಾಭವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಿಂದ ಗ್ರಾಮೀಣ ಪ್ರತಿಭೆಯ ಅನಾವರಣ তাই হাসে পালো মাথা চিড়া চুলি দিয়ে নিয়ে যাওয়া সিন কাঁচা বাদামে বুবু আছে প্রচুর ভিটামিন তাই সত্যি বলছি মাইরি বলছি কত যে ভিটামিন আছে আমি যেই কল্পনা করতে পারি না সত্যি বলছি তাই আসুন আজ তো সময় নষ্ট ಸದ್ಯಕ್ಕೆ ಈತನ ಹಾಡಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಯಾವುದೇ ಕಾರ್ಯಕ್ರಮವಿರಲಿ ಅಲ್ಲಿ ಈತನನ್ನು ಆಹ್ವಾನಿಸುತ್ತಾರೆ ನಾನು ಬಿಡುವಿನ ಸಮಯದಲ್ಲಿ ಹಾಡುಗಳನ್ನು ಬರೆಯುತ್ತೇನೆ ಹಾಗೇನೆ ವ್ಯಾಪಾರದ ಸಮಯದಲ್ಲಿ ಹಾಡುಗಳನ್ನು ಹಾಡಿ ರಂಜಿಸುತ್ತಾ ಇದ್ದೆ ನನ್ನ ಹಾಡುಗಳ ಬಗ್ಗೆ ಜನರು ಹೆಚ್ಚಾಗಿ ತಿಳ್ಕೊಳ್ಬೇಕೆಂದು ಬಯಸುತ್ತೇನೆ ಈ ಮೂಲಕ ನಮಗೆ ಜೀವನೋಪಾಯಕ್ಕಾಗಿ ಸರ್ಕಾರ ಶಾಶ್ವತ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕೆಂದು ಭುವನ್ ಬದ್ಯಕರ್ ಹೇಳುತ್ತಾರೆ ಗ್ರಾಮೀಣ ಪ್ರತಿಭೆಗಳು ಎಲೆಮರೆಯ ಕಾಯಿಯಂತೆ ಇರುತ್ತಾರೆ ಅವರ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಸಿಕ್ಕಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತದೆ ಈಗಿನ ಸ್ಪೀಡ್ ಜಮಾನದಲ್ಲಿ ಕೈಯಂಚಲಿ ವಿಶ್ವದ ಮೂಲೆ ಮೂಲೆಯ ಘಟನಾವಳಿಗಳು ನಮಗೆ ಸಿಗ್ತಾ ಇರುವಾಗ ಪ್ರತಿಭೆಗಳ ಅನಾವರಣಕ್ಕೆ ಮೊದಲಿನ ಹಾಗೆ ಕಷ್ಟವಿಲ್ಲ ಸಾಮಾಜಿಕ ಜಾಲತಾಣ ಅದಕ್ಕೆ ಸೂಕ್ತ ವೇದಿಕೆ ಅಂದ್ರೆ ಅತಿಶಯೋಕ್ತಿ ಅಲ್ಲ ಅಲ್ವೇ